Hi all my beautiful viewers, welcome back to Pavithra's beauty vlog. Naan nim Preetiya Pavithra ivattina vlog August 15ne tarikh idu solpa ondu sanna video galanna record maadkondide. Avuttu nan maglu community alli dance ela maadidru andre independence day celebration maadidru. Hagagi alli hogi dance maadodike anta illa nanu belage bega eddu ready maadide. Avattu vlog maadodakagilla yakendre ardha dina full alle hoytu. ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿದ್ದಕ್ಕೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ರು, ಹಾಗೆ ಮೆಡಲ್ ಅನ್ನ ಕೊಟ್ಟಿದ್ರು. ಅದನ್ನ ನೋಡಿ ಪ್ರಗತಿಗೆ ತುಂಬಾ ಖುಷಿ ಆಗೋಯ್ತು. ಲಾಸ್ಟ್ ಟೈಮ್ ಏನಾಯ್ತು ಅಂತ ಅಂದ್ರೆ ಪ್ರಗತಿಗೆ ಬೈ ಮಿಸ್ ಆಗಿ ಡ್ಯಾನ್ಸ್ ಮಾಡಿದ್ರು, ಹಾಡು ಹೇಳಿದ್ರು ಕೂಡ ಏನು ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ತುಂಬಾ ಅಪ್ಸೆಟ್ ಆಗಿ ಈ ಇಯರ್ ನಾನು ತಗೊಳ್ಳೇಬೇಕು ಅಂತ ತುಂಬ ಖುಷಿಯಾಯಿತು. ಮಕ್ಕಳ ಹತ್ತಿರ ಮಾಡಿದ್ರೆ ಯಾ ಅಪ್ಪ ಅಮ್ಮಂಗೆ ಇಷ್ಟ ಆಗಲ್ಲ ಹೇಳಿ ಅವತ್ತಿನ ದಿನ ಅದೇ ಅರ್ಧ ದಿನ ಅಲ್ಲೇ ಹೋಯಿತು ಅಂತ ಹೇಳ್ಬಿಟ್ಟು ನಾನು ಬ್ಲಾಗ್ನ ಡಿಸ್ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಡೇ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಸ್ಯಾರಿಗೆ ಕುಚ್ಚ ಹಾಕ್ತಾ ಇದ್ದೀನಿ ಅಂತ ಹೇಳಿದಾಗ ಡಿಸೈನ್ ತೋರಿಸಿ ಅಂತ ಹೇಳಿದ್ರಿ, ಅದು ಆಲ್ರೆಡಿ ನಾನು ತೋರಿಸಿದ್ದೆ. ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಈ ರೀತಿಯಾಗಿ ನಾನು ಕುಚ್ಚನ್ನು ಹಾಕಿದ್ದೀನಿ. ಸ್ವಲ್ಪ ತುದಿಯಲ್ಲಿ ಅದು ಥ್ರೆಡ್ ಖಾಲಿ ಆಯಿತು ಅಂತ ಹಾಕಿ ಬಿಟ್ಟಿದ್ದೀನಿ ಆ ಲಾಸ್ಟ್ ಒಂದು 10 ಡಿಸೈನ್ಸ್ನ. ಅದನ್ನು ಆಮೇಲೆ ಹಾಕೋತೀನಿ ಫ್ರೀ ಟೈಮಲ್ಲಿ. ಹೇಗಿದೆ ಡಿಸೈನ್ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ಹಾಕಿ. ಈ ಥರ ಸೀರೆಗಳಿಗೆ ಕುಚ್ಚು ಹಾಕ್ದಲ್ಲೇ ಹೀಗೆ ಬೀಡ್ಸ್ಗಳನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ, ಒಂದು ವಾರದಿಂದ ಈ ಶುರು ಆಗುತ್ತೆ ನಮಗೆ ಪ್ರಿಪ್ರೇಷನ್ನು. ಹಬ್ಬಕ್ಕೆ ಹೆಂಗೆ ಕ್ಲೀನ್ ಮಾಡಬೇಕು, ಏನೆಲ್ಲ ತಗೋಬೇಕು, ಏನು ಇಲ್ಲ. ಸೊ ಈ ಥರ ಒಂದು ದಿನಕ್ಕೊಂದೊಂದು ಹೊಸದಾಗಿ ನೆನಪಾಗ್ತಾ ಇರುತ್ತೆ. ನಾನು ಇದು ಕರ್ಟನ್ಸ್ ಲಾಸ್ಟ್ ಟೈಮ್ ತೆಗೆದಿದ್ದೆ, ಈ ಸರಿ ಮತ್ತೆ ಹಾಕೋಣ, ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ನಾನು ಈ ಥರ ಪದೇ ಪದೇ ಚೇಂಜ್ ಮಾಡ್ತಾ ಇರ್ತೀನಿ. ರೆಂಟ್ ಹೌಸ್ ಅಂತ ಅಂದರೆ ಈ ಮನೆಯಿಂದ ಬೇಜಾರಾಯಿತು ಅಂತಂದರೆ ಇನ್ನೊಂದು ಮನೆಗೆ ಶಿಫ್ಟ್ ಆಗ್ಬೋದು. ಓನ್ ಹೌಸ್ ಆದರೆ ಸ್ವಂತ ಮನೆಗಳಲ್ಲಿ ಏನಂತಂದರೆ ಇಡೀ ವರ್ಷಾನುಗಟ್ಟಲೆ ಅಲ್ಲೇ ಇರ್ತೀವಿ, ಆವಾಗ ನಮಗೆ ಅದು ಒಂಥರ ಸೇಮ್ ಒಂದೇ ಥರ ಇರೋ ಜಾಗದಲ್ಲಿ ಇರ್ತೀವಲ್ಲ ಅಂತ. ಹಾಗಾಗಿ ನಾನು ಯಾವಾಗ್ಲೂ ಒಂದೊಂದು ಕಾರ್ನರ್ನು ಕೂಡ ಒಂದೊಂದು ಸರಿ ಒಂದೊಂದು ಥರ ನನಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಚೇಂಜ್ ಮಾಡ್ತಾ ಇರ್ತೀನಿ. ಅದು ನಂಗೆ ತುಂಬ ಖುಷಿ ಕೊಡುತ್ತೆ, ಒಂದೇ ಥರ ಇದ್ದರೆ ಅದು ತುಂಬ ಬೋರ್ ಅನಿಸ್ಬಿಡುತ್ತೆ. ಹಾಗಾಗಿ ಅದು ಮತ್ತೆ ಆ ಕರ್ಟನ್ಸ್ನೆಲ್ಲ ಹಾಕಿದ್ದೀನಿ, ಆ ಲೈಟಿಂಗ್ಸ್ ಎಲ್ಲ ತೆಗೆದೆ. ನೈಟೇ ನಾನು ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿ ಆ ಕಾರ್ನರಲ್ಲಿ ಇಟ್ಟಿದ್ದೀನಿ. ಹೊಸತೆ ನಾನು ಪೂಜೆಗೆ ಅಲ್ಲೆಲ್ಲ ಕೂತ್ಕೊಂಡು ಪೂಜೆ ಮಾಡಬೇಕಾದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಈ ಸೈಡ್ ನಾನು ಹಾಕಿದ್ದೆ. ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟು ನಾನು ಇವತ್ತು ಮಧ್ಯಾಹ್ನ ಆಯಿತು ಅಷ್ಟೊತ್ತಿಗೆ ನಮ್ಗೆ ಆಲ್ಮೋಸ್ಟ್ ಆಗಿರುತ್ತೆ. ಅಡುಗೆ ಮಾಡೋದಕ್ಕೆ ಇವತ್ತು ಟೈಮ್ ಆಗಿರಲಿಲ್ಲ. ಸರಿ ಬೇಗ ಬೇಗ ಏನಾದರೂ ಸಿಂಪಲ್ಲಾಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಗ್ ಕರಿ ಸಿಂಪಲ್ಲಾಗಿ ಎಗ್ ಕರಿ ತೋರಿಸ್ತೀನಿ, ಜೊತೆಗೆ ನೈಟ್ ಅನ್ನ ಏನು ಅಂತಂದರೆ ಒಂದು 2 ಕಪ್ಪಷ್ಟು ಲಾಸ್ಟ್ ಅಕ್ಕಿ ಉಳಿದ್ಬಿಟ್ಟಿತ್ತು. ಸರಿ ಮಾಡಿಬಿಡೋಣ, ಅದನ್ನು ಸರಿ ಖಾಲಿ ಆಗುತ್ತೆ ಅಂತ ಮಾಡಿದೆ. ಅದು ಜಾಸ್ತಿ ಆಗಿಬಿಟ್ಟು ಹಾಗೆ ಉಳಿದ್ಬಿಟ್ಟಿದೆ. ಪ್ರೀತಮ್ಗೆ ಒಂದು ಮೊಟ್ಟೆಯನ್ನು ಫ್ರೈ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಪೆಪ್ಪರ್ ಪೌಡರ್ ಹಾಕಿ ನಾನು ಅಡುಗೆ ಮಾಡೋ ತನಕ ಅವ್ನು ಟಿ ವಿ ನೋಡ್ಕೊಂಡು ತಿಂತಾ ಇರ್ತಾನೆ ಅಂತ. ಇವಾಗ ನಾನು ಮಸಾಲ ರೈಸ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿರುತ್ತೆ, ಲೆಫ್ಟ್ ಓವರ್ ರೈಸ್ ಏನಾದರೂ ಇದ್ದರೆ ಜಾಸ್ತಿ ಇದ್ದಾಗ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಚಿತ್ರಾನ್ನ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಸ್ವಲ್ಪ ಎಣ್ಣೆಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂಥ ಬೆಳ್ಳುಳ್ಳಿ ಹಾಕಿದ್ದೀನಿ, ಹಾಗೆ ಉದ್ದುದ್ದು ಕಟ್ ಮಾಡಿದ್ದಂಥ ಈರುಳ್ಳಿ. ಈ ಥರ ಉಳಿದಿರೋ ಅನ್ನದಲ್ಲಿ ಏನಾದರೂ ಮಾಡ್ತೀವಿ ಅಂತಂದರೆ ಸ್ವಲ್ಪ ಈ ಥರ ಸ್ಲೈಸಾಗಿ ಕಟ್ ಮಾಡಿದ್ರೆ ಈರುಳ್ಳಿ ಆ ರೈಸ್ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಬ್ರೌನ್ ಕಲರ್ ಆಗೋರ ತನಕ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಇಲ್ಲ ಅಂತಂದರೆ ಕ್ಯಾರೆಟ್ ಆದರೂ ಹಾಕ್ಕೋಬೋದು, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ಫ್ರೈ ಆಗೋದಕ್ಕೆ ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ.
ಹಾಗೆ ಒಂದೇ ಒಂದು ಸಣ್ಣ ಟೊಮೊಟೊ ಹಾಕಿದ್ದೀನಿ, ಒಂದು ಇಲ್ಲ ಅರ್ಧ, ಸ್ವಲ್ಪ ಜಾಸ್ತಿ ಬೇಡ, ಒಂದು ಸ್ವಲ್ಪ ಮಸಾಲ ಎಲ್ಲ ಹುಳಿ ಹುಳಿ ಇರಬಾರ್ದು. ಹಾಗಾಗಿ ಒಂದು ಸಣ್ಣ ಟೊಮೊಟೊ ಕಟ್ ಮಾಡಿ ಹಾಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಹಾಗೆ ಗರಂ ಮಸಾಲ. ಸೊ ಇಷ್ಟೇ. ಮೇಲೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಜಾಸ್ತಿ ಹಾಕ್ಕೊಳ್ಳಿ, ಜೀರಾ ಪೌಡರ್ ಹಾಕಿಬಿಟ್ಟು ಉಳಿದಿರೋ ಅನ್ನ ಏನಿದೆ ಅಲ್ಲ ಅದನ್ನು ಉದ್ರುದ್ರಾಗಿ ಮಾಡಿ ಹಾಕಿ ಆ ಮಸಾಲ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ತುಂಬ ಟೇಸ್ಟಿ ಆಗಿರುತ್ತೆ. ಆ ಜೀರಿಗೆ ಪುಡಿ ಸ್ವಲ್ಪ ಜಾಸ್ತಿ ಹಾಕಿ ಲಾಸ್ಟಲ್ಲಿ, ಆ ಸ್ಮೆಲ್ಲು ಒಂಥರ ಚೆನ್ನಾಗಿರುತ್ತೆ. ಸೊ ಇಷ್ಟೇ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಗಾರ್ನಿಷ್ ಆಗುತ್ತೆ. ಮೊಟ್ಟೆ ಕರಿ ಮಾಡೋದಕ್ಕೆ ಎಣ್ಣೆಗೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಉಪ್ಪು ಹಾಕ್ಕೊಂಡಿದ್ದೀನಿ. ಬೇಯಿಸಿಟ್ಟಿದ್ದಂಥ ಮೊಟ್ಟೆಗೆ ಸಿಪ್ಪೆ ತೆಗೆದುಬಿಟ್ಟು ಇದರೊಳಗೆ ಫ್ರೈ ಮಾಡ್ಕೋತೀನಿ. ನಾನು ಯಾವಾಗಲೂ ಕರಿ ಮಾಡಬೇಕಾದ್ರೆ ಈ ಥರ ಒಂದು 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಹಾಕಿದ್ರೆ ಮೊಟ್ಟೆದು ಇಲ್ಲಿ ಮೇಲ್ಭಾಗ ಸಾಫ್ಟಾಗಿರುತ್ತಲ್ಲ, ಅದೆಲ್ಲ ಕಟ್ ಕಟ್ ಆಗಿಬಿಡುತ್ತೆ. ಹಾಗಾಗಿ ಫ್ರೈ ಮಾಡಿ ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಅದೇ ಎಣ್ಣೆ ಯೂಸ್ ಮಾಡ್ಬೋದು, ಇಲ್ಲ ಬೇರೆ ಏನಾದರೂ ಸಪ್ರೇಟ್ ಮಾಡ್ತೀನಿ ಅಂದರೆ ಮಾಡ್ಬೋದು. ನಾನು ಸೇಮ್ ಅದೇ ಎಣ್ಣೆಗೆ ಸ್ವಲ್ಪ ಜೀರಿಗೆ, ಶುಂಠಿ ಸಣ್ಣದ ಕಟ್ ಮಾಡಿರೋಂಥ ಶುಂಠಿ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನು ಹಾಕ್ಕೊಂಡಿಲ್ಲ, ಬರೀ ಶುಂಠಿ ಮಾತ್ರ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಅದಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾರೆಟ್ ಪುಡಿ, ಅರಿಶಿನ ಪುಡಿ, ಹಾಗೆ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇಷ್ಟೇ, ಜಾಸ್ತಿ ಮಸಾಲ ಏನಿಲ್ಲ, ಎಲ್ಲ ಸ್ವಲ್ಪ ಸ್ವಲ್ಪನೇ. ಒಂದು 1/4 ಸ್ಪೂನ್ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಒಂದು 3 ಟೊಮೊಟೊನ ರುಬ್ಬಿ ಪೇಸ್ಟ್ ಮಾಡಿಟ್ಟಿದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಟೊಮೊಟೊ ಚೆನ್ನಾಗಿ ಬೇಯಲಿ, ಅಷ್ಟರೊಳಗೆ ನಾನು ಚಪಾತಿ ಹಿಟ್ಟನ್ನು ಕಲಿಸ್ಕೋತಾ ಇದ್ದೀನಿ. ಇದು ಅಗರೋ ರಾಯಲ್ ಸ್ಟ್ಯಾಂಡ್ ಮಿಕ್ಸರ್, ಚಪಾತಿ ಹಿಟ್ಟು ಕಲಿಸೋದಕ್ಕೆ ತುಂಬಾ ಚೆನ್ನಾಗಿದೆ. ಲಾಸ್ಟ್ ವ್ಲಾಗಲ್ಲಿ ಕೂಡ ಕೇಳಿದ್ರಿ, ಇದರದ್ದೊಂದು ರಿವ್ಯೂವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ 5 ಲೀಟರ್ ಒಂದು ಮಿಕ್ಸಿಂಗ್ ಬೌಲನ್ನು ಕೊಟ್ಟಿದ್ದಾರೆ, ಸ್ಟೈನ್ಲೆಸ್ ಸ್ಟೀಲ್, ತುಂಬ ಚೆನ್ನಾಗಿದೆ. ಹಾಗೆ ಇದು ಸೇಫ್ಟಿ ಲಾಕ್ ಇದೆ, ನೀವು ಈಸಿಯಾಗಿ ಓಪನ್ ಮಾಡ್ಬೋದು, ಹಾಗೆ ಅದನ್ನು ಹಾಗೆ ಕ್ಲೋಸ್ ಮಾಡ್ಕೋಬೋದು. ಇದು ಬಂದುಬಿಟ್ಟು 1000 ವ್ಯಾಟ್ ಇದೆ ಕೆಪ್ಯಾಸಿಟಿ, ಸ್ಪೀಡ್ ಬಂದುಬಿಟ್ಟು 8 ಸ್ಪೀಡ್ ಸೆಟ್ಟಿಂಗ್ ಕೂಡ ಇರುತ್ತೆ. ನಮಗೆ ಬರೀ ಹಿಟ್ಟು ಕಳಿಸೋದಕ್ಕೆ ಅಷ್ಟೇ ಅಲ್ಲದೆ ವಿಸ್ಕಿಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಹಾಗೆ ಬ್ಯಾಟರನ್ನು ಮಿಕ್ಸ್ ಮಾಡೋದಕ್ಕೆ, ಮತ್ತು ಡಫ್ ಮಾಡೋದಕ್ಕೆ ಅಂತಂದರೆ ಈಗ ಚಪಾತಿ ಹಿಟ್ಟನ್ನು ಮಾಡೋದಕ್ಕೆ. ಈ ಥರ 3 ಅಟ್ಯಾಚ್ಮೆಂಟನ್ನು ಕೊಟ್ಟಿದ್ದಾರೆ. ನೀವು ಬ್ರೆಡ್ ಬನ್ನು ಅಥವಾ ವಿಸ್ಕಿಂಗ್ ಕ್ರೀಮ್ಗಳನ್ನು ಮಾಡ್ಕೊಳ್ಳೋದಕ್ಕೆ, ಹಾಗೆ ಕೇಕ್ ಬ್ಯಾಟರನ್ನು ರೆಡಿ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು, ಅಥವಾ ಸಲಾಡ್ ಮಿಕ್ಸ್ ಮಾಡೋದಕ್ಕೆ ಪರ್ಫೆಕ್ಟ್ ಮಿಕ್ಸಿಂಗ್ ಸಿಗುತ್ತೆ ಇದರೊಳಗಡೆ, ಆರಾಮಾಗಿ ಮಿಕ್ಸ್ ಮಾಡ್ಕೋಬಹುದು. ಇವಾಗ ನಾನು ಚಪಾತಿ ಹಿಟ್ಟಿಗೆ ಈ ಉಕ್ಕನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅಟ್ಯಾಚ್ ಮಾಡೋದು ಕೂಡ ತುಂಬಾ ಈಸಿ. ಇದನ್ನು ಕ್ಲೋಸ್ ಮಾಡಿಬಿಟ್ಟು ನಮಗೆ ಈಗ ಚಪಾತಿ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಪೌಡರನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಮಿಕ್ಸ್ ಮಾಡ್ಬೋದು. ಪರ್ಫೆಕ್ಟ್ ಮಿಕ್ಸಿಂಗ್ ಇರುತ್ತೆ. ಇದು ಈಸಿ ಅಲ್ವಾ ಮಾಡ್ಕೋಬೋದು ಅಂತ ಕೆಲವೊಬ್ರಿಗೆ ಅನಿಸುತ್ತೆ. ಹೌಸ್ ವೈಫ್ಗಳಿಗೆ ಓಕೆ ಪರವಾಗಿಲ್ಲ, ಬಟ್ ಈಗ ವರ್ಕಿಂಗ್ ವುಮೆನ್ಸ್ಗೆ ತುಂಬಾ ವರ್ಕ್ ಇರುತ್ತೆ. ಸೊ ಅವರ ಕೆಲಸಗಳನ್ನು ಆದಷ್ಟು ಸ್ವಲ್ಪನಾದರೂ ಕಡಿಮೆ ಮಾಡಬೇಕು ಅಂತಂದಾಗ ಈ ಥರ ಪ್ರಾಡಕ್ಟ್ಸ್ಗಳು ಯೂಸ್ ಆಗುತ್ತೆ. ಮತ್ತು ಎಲ್ಲರಿಗೂ ಕೇಕಿಂದು ಒಂದು ಕೆಲವೊಬ್ರಿಗೆ ಕೇಕ್ ಮಾಡೋದು ಅಂತಂದರೆ ತುಂಬಾ ಇಷ್ಟ ಇರುತ್ತೆ, ಆ ಥರದವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಕೇಕ್ ಬ್ಯಾಟರನ್ನು ಮಿಕ್ಸ್ ಮಾಡೋದಕ್ಕೆ. ಸೊ ಆ ಥರ ನಿಮ್ಗೆ ಏನಾದರೂ ಬೇಕಂತಂದರೆ ಈ ಪ್ರಾಡಕ್ಟನ್ನು ಬೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಇದನ್ನು ನೀವು ಪರ್ಚೇಸ್ ಮಾಡೋಂಗಿದ್ರೆ ಆ ಲಿಂಕನ್ನು ನೀವು ಚೆಕ್ ಮಾಡ್ಕೋಬೋದು. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಗೊತ್ತಾಗುತ್ತೆ. ಅದನ್ನು ನಾವು ಇದು 8 ಸ್ಪೀಡ್ ಲೆವೆಲಲ್ಲಿ ಮಿಕ್ಸಿಂಗ್ ಸೆಟ್ಟಿಂಗ್ ಇರುತ್ತೆ, ಸ್ಪೀಡ್ ಇರುತ್ತೆ. ಫಸ್ಟು ಗ್ರ್ಯಾಜುಯಲಿ ನಾವು ಇನ್ಕ್ರೀಸ್ ಮಾಡಬೇಕು, ಸ್ವಲ್ಪ ಚಿಕ್ಕದಾಗಿ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನು ಇನ್ಕ್ರೀಸ್ ಮಾಡಿದರೆ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಅದು ಮಿಕ್ಸ್ ಆಗೋಷ್ಟರಲ್ಲಿ ಇದು ಟೊಮೊಟೊ ಬೆಂದಿದೆ. ಇದು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ 2 ಸ್ಪೂನಷ್ಟು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟನ್ನು ಮಾಡ್ಕೋತಾ ಇದ್ದೀನಿ. ಟೊಮೊಟೊ ಇಲ್ಲಿ ಚೆನ್ನಾಗಿ ಬೆಂದಿದೆ, ಅದರ ಮೇಲೆ ಸ್ವಲ್ಪ ಕಸೂರಿ ಮೇತಿ ಹಾಗೆ ಮಿಕ್ಸ್ ಮಾಡಿಟ್ಟಿದ್ದಂತಹ ಕಡಲೆ ಹಿಟ್ಟಿನ ಮಿಕ್ಸರನ್ನು ಹಾಕೋತಾ ಇದ್ದೀನಿ. ಇದರಿಂದ ಗ್ರೇವಿ ಕ್ರೀಮಿ ಥರ ಬರುತ್ತೆ, ಸ್ವಲ್ಪ ಟೆಕ್ಸ್ಚರ್ ಚೆನ್ನಾಗಾಗತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದ್ಸರಿ ಈ ರೀತಿ ಎಗ್ ಕರಿಯನ್ನು ಟ್ರೈ ಮಾಡಿ ಖಂಡಿತ. ಇದು ರೈಸ್ಗಾಗಲಿ ಚಪಾತಿಗಾಗಲಿ ತುಂಬಾ ಕಾಂಬಿನೇಷನ್ ಚೆನ್ನಾಗಿ ಅನಿಸುತ್ತೆ ನನಗೆ, ಟೇಸ್ಟ್ ತುಂಬ ಇಷ್ಟ ಇದು. ಇದರಲ್ಲಿ ನಾನು ಫ್ರೈ ಮಾಡಿಟ್ಟಿದ್ದಂತಹ ಮೊಟ್ಟೆಯನ್ನು ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಚಪಾತಿ ಹಿಟ್ಟು ಕೂಡ ರೆಡಿ ಆಗಿದೆ, ಪರ್ಫೆಕ್ಟಾಗಿ ಮಿಕ್ಸ್ ಆಗಿರುತ್ತೆ. ನೀವು ಕೂಡ ಏನಾದರೂ ಈ ಥರ ಬೇಕು ಅಂತ ನೋಡ್ತಾ ಇದ್ರೆ ಈ ಒಂದು ಬ್ರ್ಯಾಂಡಲ್ಲಿ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಚಪಾತಿ ಹಿಟ್ಟು ಒಳ್ಳೆ ಅದಕ್ಕೆ ಮಿಕ್ಸ್ ಆಗಿದೆ. ಜಸ್ಟ್ ಇಲ್ಲಿ ನಾನು ಕರಿ ಮಾಡಿ ರೆಡಿ ಮಾಡೋಷ್ಟರಲ್ಲಿ ಚಪಾತಿ ಹಿಟ್ಟು ರೆಡಿ ಆಗಿದೆ. ಇವಾಗ ಅದನ್ನು ಒಸೆದ್ಬಿಟ್ಟು ಚಪಾತಿ ಮಾಡಿಕೊಂಡ್ರೆ ಚಪಾತಿ ರೋಟಿ ಏನಾದರೂ ಮಾಡ್ಕೋಬಹುದು.
ಸೊ 3-in-1 ಅಂತ ಹೇಳ್ಬೋದು ಮಿಕ್ಸರು. ನೀವು ಏನು ಬ್ರೆಡ್ ಮಾಡೋ ಆಗಿದ್ರೆ ಅಥವಾ ಈ ಥರ ಏನಾದರೂ ಕೇಕಿಗೆಲ್ಲ ಮಾಡಬೇಕು ಅಂತ ಅಂದರೆ, ಕ್ರೀಮ್ ರೆಡಿ ಮಾಡ್ಕೊಳ್ಳೋಗಿದ್ರೆ, ಸಲಾಡ್ ಮಿಕ್ಸ್ ಮಾಡೋ ಹೋಗಿದ್ರೆ, ಸೊ ಈ ಥರ ನಿಮಗೆ ಈ ಪ್ರಾಡಕ್ಟ್ ಯೂಸ್ ಆಗುತ್ತೆ. ಬೇಕಂತ ಅಂದರೆ ಡಿಸ್ಕ್ರಿಪ್ಷನ್ನ ಒಮ್ಮೆ ಚೆಕ್ ಮಾಡಿ, ನನಗೆ ತುಂಬಾ ಇಷ್ಟ ಆಯಿತು. ನಾನು ಹೇಳಿದ್ನಲ್ಲ, ಅವಶ್ಯಕತೆ ಇರೋರು ಇದನ್ನು ತಗೋಬೋದು, ಓಕೆನಾ. ಆಮೇಲೆ ಕ್ಲೀನ್ ಮಾಡೋದು ಕೂಡ ತುಂಬಾ ಈಸಿ. ಅದೊಂದು ಮಿಕ್ಸಿಂಗ್ ಬೌಲ್ ಏನಿದೆಯಲ್ಲ, ಅದನ್ನು ಮಾತ್ರ ಕ್ಲೀನ್ ಮಾಡಿ ಹಾಗೆ ಸೆಟ್ ಮಾಡಿ ಎತ್ತಿಟ್ಕೊಂಡ್ರೆ ರೆಡಿ ಆಗುತ್ತೆ. ಡಿಶ್ ವಾಷರ್ ಸೇಫ್ ಕೂಡ ಇರುತ್ತೆ, ನೀವು ಡಿಶ್ ವಾಷರಲ್ಲಿ ಕೂಡ ಈ ಒಂದು ಬೌಲ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬಹುದು. ಚಪಾತಿ ಹಿಟ್ಟು ಮಾಡಿದಾಗ ಸ್ವಲ್ಪ ಕಷ್ಟ, ಎಂತಂದರೆ ಕರಿ ಎಲ್ಲ ರೆಡಿ ಆಯಿತು, ರೈಸ್ ಎಲ್ಲ ರೆಡಿ ಆಯಿತು. ಚಪಾತಿ ಅಂತಂದರೆ ಮಿಕ್ಸ್ ಮಾಡಿದ್ರೂ ಇಲ್ಲೂ ಅರಿಬೇಕು, ಅಲ್ಲಿ ಬೇಯಿಸಬೇಕು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಬಂದರೆ ಅವರು ಹೆಲ್ಪ್ ಮಾಡ್ತಾರೆ. ಫಟ್ ಅಂತ ಎಲ್ಲ ರೆಡಿ ಆದರೆ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಬಹುದು ಅಂತ. ಸೊ ನಾನು ಇದು ಮಿಕ್ಸರ್ದು ಏನಿದೆಯಲ್ಲ ಅದು ಹಸಿಟ್ ಕಳಿಸಿರೋದು ಗಟ್ಟಿ ಆಗಿಬಿಡುತ್ತೆ ಅಂತ ಆವಾಗಲೇ ವಾಶ್ ಮಾಡಿ ಎಲ್ಲ ಫಿಕ್ಸ್ ಮಾಡಿ ಎತ್ತಿಟ್ಕೊತ ಇದ್ದೀನಿ. ಸೊ ಬ್ಯುಸಿ ಮದರ್ಸ್ಗೆ ಅಥವಾ ವರ್ಕಿಂಗ್ ವುಮೆನ್ಸ್ಗೆ ಅವರ ಟೈಮನ್ನು ಸೇವ್ ಮಾಡಬೇಕು ಅಂತ ಅಂದರೆ ಈ ಥರ ಪ್ರಾಡಕ್ಟ್ಸ್ಗಳು ನಿಮಗೆ ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮಗೂ ಕೂಡ ಇಷ್ಟ ಆಗಿ ಅವಶ್ಯಕತೆ ಇದ್ದರೆ ಇದನ್ನು ತೊಗೋಬೋದು. ಅದರ ಮೇಲೆ ಈ ಥರ ಒಂದು ಲಿಡ್ ಕ್ಲೋಸ್ ಮಾಡೋದನ್ನು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದು ವೈರ್ ಕೂಡ ತುಂಬಾ ಚೆನ್ನಾಗಿದೆ, ಆಲ್ಮೋಸ್ಟ್ ಕಿಚನಲ್ಲಿ ಯೂಸ್ ಮಾಡೋವಷ್ಟು ಲೆಂತಲ್ಲಿದೆ. ಇಲ್ಲಿ ಮಧ್ಯಾಹ್ನಕ್ಕೆ ಊಟ ರೆಡಿ ಆಯಿತು, ಚಪಾತಿ, ಅದ್ರ ಜೊತೆಗೆ ಮೊಟ್ಟೆ ಕರಿ, ಹಾಗೆ ಉಳಿದಿರೋ ಅನ್ನದಲ್ಲಿ ಮಾಡಿರುವಂತಹ ಮಸಾಲ ರೈಸ್ ಅಂತ ಹೇಳ್ಬೋದು, ಅದು ಕೂಡ ತುಂಬ ರುಚಿಯಾಗಿತ್ತು. ಸೊ ಇದಿಷ್ಟೇ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಟ್ರೈ ಮಾಡಿ, ಖಂಡಿತ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ. ಸೊ ಊಟ ಎಲ್ಲ ಮಧ್ಯಾಹ್ನಕ್ಕೆ ಆಯಿತು, ಆರಾಮಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಮನೆಯೆಲ್ಲ ಕ್ಲೀನಿಂಗ್ ಬೆಳಗ್ಗೆ ಮುಗ್ದಿತ್ತು. ಸೀರೆದೊಂದು ಕಂಪ್ಲೀಟ್ ಮಾಡಿಬಿಟ್ರೆ ಅದನ್ನು ಎತ್ತಿಟ್ಬಿಡ್ಬೋದು ಅಂತ ಹೇಳಿ, ಅದೊಂದು ಇಷ್ಟು ಒಂದು 5-6 ಸ್ಟೆಪ್ ಏನೋ ಕೊನೆಯಲ್ಲಿ ಅದು ಥ್ರೆಡ್ ಖಾಲಿ ಆಗಿದ್ದಕ್ಕೆ ಲೇಜಿ ಆಗಿಬಿಟ್ಟು ಅದನ್ನು ಮಾಡೋಕ್ಕಾಗಿರಲಿಲ್ಲ. ಸರಿ, ಅದನ್ನು ಫಿನಿಶ್ ಮಾಡ್ಕೊಂಬಿಡೋಣ ಅಂತ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇದು ಲಾಸ್ಟ್ ವ್ಲಾಗಲ್ಲಿ ನಾನು ಇದನ್ನು ಶುರು ಮಾಡಿದ್ದೆ. ಕಂಪ್ಲೀಟಾಗಿ ಎಂಡ್ ಆಗಿತ್ತು, ಬಟ್ ಲಾಸ್ಟಲ್ಲಿ ಅದು ಥ್ರೆಡ್ ಖಾಲಿ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದೆ. ವ್ಯೂವರ್ ಕೇಳಿದ್ರೆ ಅದು ಫಿನಿಶ್ ಆದಮೇಲೆ ತೋರಿಸಿ ಹೇಗೆ ಬಂದಿದೆ ಅಂತ. ಇದು ಬಂದು ತುಂಬ ಸಿಂಪಲ್ ಸೀರೆ, ಇದಕ್ಕೆ ಕುಚ್ಚೆಲ್ಲ ಹಾಕಿ ವಾಶ್ ಮಾಡ್ತಾ ಇರಬೇಕಾಗತ್ತೆ ಅವಾಗವಾಗ. ಸೊ ಅದೇನು ತುಂಬ ಹೆವಿ ಕಾಸ್ಟ್ಲಿ ಇರುವಂಥ ಸೀರೆ ಅಲ್ಲ ಅಲ್ವಾ. ಪದೇ ಪದೇ ವಾಶ್ ಮಾಡುವಾಗ ಕುಚ್ಚೆಲ್ಲ ಹಾಳಾಗೋಗುತ್ತೆ ಅಂತೇಳಿ ನಾನು ಈ ಥರ ಹಾಕ್ತೀನಿ. ಈ ಥರ ತುಂಬ ಸೀರೆಗೆ ಹಾಕ್ಕೊಂಡಿದ್ದೀನಿ, ಕಾಟನ್ಗೆ ಮತ್ತು ಈ ಥರ ಕುಚ್ಚು ಹಾಕ್ದಲೆ ಬರೀ ಬೀಡ್ಸಲ್ಲೂ ಅಥವಾ ಅಂದರೆ ಕ್ರೋಷಾದಲ್ಲೇ ವರ್ಕ್ ಮಾಡುವಂಥದ್ದು. ಸೊ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಅಂದರೆ ಒಂದು ಸಿಂಗಲ್ ಪಲ್ಲು ಹಾಕ್ಕೊಂಡು ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ನಾನು ತೋರಿಸಿರೋ ಡಿಸೈನಲ್ಲಿ ಬೀಡ್ಸ್ ಹಾಕಿದ್ದೀನಿ, ಅದೇನು ಬೀಡ್ಸ್ ಬರುತ್ತಲ್ಲ ಆ ಥರ ಮಣಿ, ಇದಕ್ಕೆ ನಾನು ಈ ಥರ ಲೀಫ್ ಹಾಕಿದ್ದೀನಿ. ಎರಡು ಕಲರ್ ಯೂಸ್ ಮಾಡಿದ್ದೀನಿ. ಮೂರು ಸ್ಟೆಪ್ ಮಾಡೋಣ ಅಂದ್ಕೊಂಡೆ, ತುಂಬ ಲೇಸ್ ಥರ ತುಂಬ ಉದ್ದ ಕಾಣಿಸುತ್ತೆ, ಅದು ಅಷ್ಟು ಒಂದು ಲುಕ್ ಬರಲ್ಲ ಅನ್ನಿಸ್ತು. ಹಾಗಾಗಿ ನಾನು ಬರೀ ಎರಡು ಕಲರಲ್ಲಿ ಈ ಥರ. ನಾವು ಕಲ್ತಿದ್ರೆ ನಮಗೆ ನಾವು ಎಷ್ಟು ಡಿಸೈನ್ ಬೇಕಾದರೂ ಮಾಡ್ಬೋದು. ಹೊರಗಡೆ ಹೋಗಿ ಪ್ರತಿಯೊಂದನ್ನು ಹಾಕಿಸ್ಕೋತೀವಿ ಅಂತಂದಾಗ ಸ್ವಲ್ಪ ನಮಗೆ ಕೆಲವೊಂದು ಸೀರೆಗೆ ಇಷ್ಟ ಆದರೂ ಹಾಕ್ಸ್ಕೊಳಕ್ಕಾಗಲ್ಲ. ಕೆಲವೊಂದು ಡಿಸೈನ್ ಇಷ್ಟ ಆದ್ರೂ ಕೂಡ ಅದು ತುಂಬ ಪ್ರೈಸ್ ಅಲ್ಲೋ ಅಥವಾ ಅವ್ರು ಮಾಡೋ ಇದೋ ಇಷ್ಟ ಆಗಲಿಲ್ಲ ಅಂತ. ಬಟ್ ನಮಗೆ ಗೊತ್ತಿದ್ರೆ ನಾವು ಎಷ್ಟು ಡಿಸೈನ್ಸ್ ಬೇಕಾದರೂ ಹಾಕ್ಕೋಬೋದು. ಇದು ಒಂದು ಬೇಸಿಕ್ ಕ್ರೋಷಾ ಚೈನ್ ಸ್ಟಿಚ್ ಅಷ್ಟೇ, ಅದರೊಳಗೆ ಡಬಲ್ ಕ್ರೋಷಾ ಕಂಬ ಹಾಕೋದು, ಲಾಕ್ ಮಾಡೋದು, ಮತ್ತು ಡಿಸೈನ್ ಬರಬೇಕು ಅಂತ ಅಂದರೆ ಎಷ್ಟೆಷ್ಟು ಹಾಕಿದ್ರೆ ಯಾವ ಥರ ಬರುತ್ತೆ ಅಂತ ಬೇಸಿಕ್ ಇದೆ. ಅದೊಂದನ್ನು ಕಲ್ತ್ಕೊಂಡ್ಬಿಟ್ರೆ ನೀವು ಡಿಸೈನ್ ನೋಡ್ತಿದ್ದಂಗೆ ಈ ಡಿಸೈನ್ ಹೀಗೆ ಮಾಡೋದು ಅಂತ ಮಾಡ್ಬಿಡ್ಬೋದು. ಹಾಗೆ ತುಂಬ ಜನ ರಿಕ್ವೆಸ್ಟ್ ಮೇಲೇ ನಾನು ನಮ್ಮ ಅಕ್ಕನಿಗೆ ಹೇಳಿದೆ, ನನಗೆ ಈಗ ನಾನು ಆಲ್ರೆಡಿ ಕುಕಿಂಗ್ ಮಾಡ್ತೀನಿ ಮತ್ತು ಬ್ಲಾಗ್ಸ್ ಮಾಡ್ತೀನಿ, ಹಾಗೆ ಲೈಫ್ ಸ್ಟೈಲ್ ರಿಲೇಟೆಡ್ ವಿಡಿಯೋಸನ್ನು ಮಾಡೋದ್ರಿಂದ ನಾನು ಮತ್ತೆ ಕ್ರೋಷಾ ಹೇಳ್ಕೊಡುವಂಥದ್ದು ಕ್ಲಾಸಸ್ಗಳನ್ನ ಇಲ್ಲೇ ಕಂಟಿನ್ಯೂ ಮಾಡಿದ್ರೆ ಅದೊಂಥರ ಮಿಕ್ಸ್ ಆಗಿಬಿಡತ್ತೆ ಅಂತ ಹೇಳಿ ನಮ್ಮ ಅಕ್ಕನಿಗೆ ಹೇಳಿದ್ದೆ ನಾನು. ಅವರು ತುಂಬ ದಿನ ಟೈಮ್ ತೊಗೊಂಡು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದಾರೆ, ಶ್ರೀ ಟಾಪಿಕ್ಸ್ ಅಂತ. ಅದರಲ್ಲಿ ಅವರು ಬ್ಲಾಗ್ಸ್ ಹಾಕಲ್ಲ, ಅವ್ರ ಫೇಸ್ ಏನು ತೋರಿಸೋದಿಲ್ಲ, ಜಸ್ಟ್ ಹಾಗೆ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಈಗ ರಾಖಿ ಟೈಮ್ ಎಲ್ಲ ರಾಖಿ ಮೇಕಿಂಗ್ ಎಲ್ಲ ವಿಡಿಯೋಸನ್ನ ಹಾಕ್ತಾ ಇದ್ದಾರೆ. ಈ ಥರ DIY ಅವ್ರಿಗೆ ಗೊತ್ತಿರೋ ಅಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾರೆ. ನಿಮ್ಗೆ ಏನಾದರೂ ಕುಚ್ಚು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ರೆ ಈಗ ಅವರು ಬೇಸಿಕ್ ಚೈನ್ ಸ್ಟಿಚ್ನನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದೊಂದೇ ಸಿಂಪಲ್ ಡಿಸೈನ್ಸನ್ನು ಶುರು ಮಾಡಿದ್ದಾರೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಆ ಚಾನಲನ್ನು ನೀವು ನೋಡ್ಬೋದು, ನಾನು ಹಾಕಿರ್ತೀನಿ ಚಾನಲ್ ಲಿಂಕನ್ನು. ಕಲಿಯೋಕ್ಕೆ ಲರ್ನಿಂಗ್ ಪರ್ಪಸ್ಗೆ ಅಂತ ಒಂದು ವಿಡಿಯೋ ಮಾಡಿದ್ದಾರೆ, ಅದು ನನಗೋಸ್ಕರನೇ ಅಂತ ಹೇಳ್ಬೋದು.
ನೋಡೋಕೆ ಇಂಟ್ರೆಸ್ಟ್ ಇರೋರು ಆ ಚಾನಲ್ನ ನೋಡ್ಬೋದು, ಅಂದರೆ ಕ್ರೋಶಾ ಇಂಟ್ರೆಸ್ಟ್ ಇರೋರು. ನಾನು ಈ ಡಿಸೈನ್ಸ್ನೆಲ್ಲ ಹಾಕೋದಕ್ಕೆ ಹೇಳ್ತೀನಿ ಅವ್ರಿಗೆ, ಓಕೆನಾ? ನಾನು ಮಾಡಿರೋ ಎಲ್ಲ ಡಿಸೈನ್ಸ್ ನಾನು ಆ್ಯಕ್ಚುಲಿ ಫೈಲ್ನ ಅವ್ರಿಗೆ ಕೊಡೋದಿದ್ದೀನಿ. ಆ ಫೈಲಲ್ಲಿರೋ ಪ್ರತಿಯೊಂದು ಡಿಸೈನ್ಸ್ ವೀಡಿಯೋನು ಮಾಡು ಅಂತ ಹೇಳಿದ್ದೀನಿ. ಹಾಗಾಗಿ ನೆನ್ನೆ ನೀವು ನೋಡಿದ್ರಲ್ಲ ಆ ಫೈಲ್ದು ಅವ್ರಿಗೆ ಕೊಡ್ತೀನಿ, ಪ್ರತಿಯೊಂದನ್ನು ಅವರು ಹೇಳ್ತಾರೆ. ಆ್ಯಕ್ಚುಲಿ ಇಬ್ಬರೂ ಸ್ಕೂಲ್ ಕಾಲೇಜ್ ಟೈಮಿಂದ ಸಣ್ಣದಾಗಿ ಕ್ರೋಶಾ ಕಲಿತು, ಆಮೇಲೆ ನಾನು ಸ್ವಲ್ಪ ಜಾಸ್ತಿ ಕಲ್ತ್ಕೊಂಡು ಅವರಲ್ಲಿಗೆ ಡ್ರಾಪ್ ಮಾಡಿದರು. ಇವಾಗ ಅವ್ರು ಚೆನ್ನಾಗಿ ಮಾಡ್ತಾರೆ, ಸೇಮ್ ನನ್ನಷ್ಟು ನನಗಿಂತ ಚೆನ್ನಾಗೇ ಮಾಡ್ತಾರೆ, ಹೊರಗಡೆ ಸೀರೆಗಳಿಗೆಲ್ಲ ಹಾಕ್ಕೊಡ್ತಾರೆ. ಹಾಗಾಗಿ ಇದನ್ನು ಮಾಡಿದರೆ ಹೆಲ್ಪ್ ಆಗ್ಬೋದು ಅಂತ ಹೇಳಿದ್ದೆ. ಸೊ ನನ್ನ ಬಲವಂತಕ್ಕೆ ಮಾಡಿದ್ದಾರೆ, ಇಂಟ್ರೆಸ್ಟ್ ಇರೋರು ಅಷ್ಟೇ, ಅಂದರೆ ಕಲಿಯೋ ಇಂಟ್ರೆಸ್ಟ್ ಇರೋರು ನೋಡ್ಬೋದು. ಈಗ ನಾನು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನಪ್ಪ ಅಂತಂದರೆ ವರ್ಮಾಲಕ್ಷ್ಮಿ ಸ್ಟಾರ್ಟ್ ಆಯ್ತಲ್ವಾ, ಅಸ್ತಪಾದ ಏನು ಅಂತಂದರೆ ನಾನು ತೊಗೊಂಡಿರೋದು ನಾನು ತೋರಿಸ್ತೀನಿ. ತುಂಬ ಚಿಕ್ಕ ಚಿಕ್ಕದಾಗಿದೆ ಆ ದೇವ್ರಿಗೆ, ನಾನು ಕೂರಿಸಿದಾಗ ಕೈ ತುಂಬ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದೆ. ಹಾಗಾಗಿ ನಾನೇ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಹೊರಗಡೆ ಹೋಗಿದರೆ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡೆ, ನಾನು ಹೊರಗಡೆ ಹೋಗೋಕ್ಕೆ ಆಗಿಲ್ಲ, ಹಾಗಾಗಿ ನೋಡೋಣ. ಮನೆಯಲ್ಲಿ ವೇಸ್ಟ್ ಗೊಂಬೆಗಳು ಜಾಸ್ತಿ ಇದ್ದಾವೆ, ಗೊಂಬೆಯಲ್ಲಿ ಆ ಫಾರ್ಮ್ ಇರುತ್ತಲ್ಲ ಅದನ್ನೇ ತೆಗೆದುಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇವತ್ತು ಆ ವಿಡಿಯೋನ ಕೂಡ ಶೇರ್ ಮಾಡ್ಕೋತೀನಿ, ಮಾಡಬೇಕು, ಹಬ್ಬ ಹತ್ರ ಬಂದುಬಿಟ್ಟಿದೆ, ನನಗಿನ್ನೂ ತುಂಬ ಕೆಲಸ ಪೆಂಡಿಂಗ್ ಇದೆ. ವರಮಹಾಲಕ್ಷ್ಮಿ ಅಂದ್ರೇ ಕ್ಲೀನಿಂಗು, ಎಲ್ಲಿ ಸ್ವಚ್ಛವಾಗಿರುತ್ತೋ ಆ ಜಾಗದಲ್ಲಿ ಲಕ್ಷ್ಮಿ ನೆಲೆಸ್ತಾರಂತೆ. ಸೊ ಹಾಗಾಗಿ ವರಮಹಾಲಕ್ಷ್ಮಿ ಅಂದರೆ ಮೂಲೆ ಮೂಲೆನೂ ಕ್ಲೀನ್ ಮಾಡ್ಕೊಂಡು ಬರ್ತಾರೆ. ಮನಸ್ಸು ಶುದ್ಧಿಯಾಗಿರಬೇಕು, ಮನೆಯೂ ಶುದ್ಧಿಯಾಗಿರಬೇಕು. ಸಂಜೆ ಆಯಿತು, ಗಿಡಗಳಿಗೆ ನೀರು ಹಾಕಿರಲಿಲ್ಲ, ಸ್ವಲ್ಪ ಡಲ್ ಆದಾಗ ಗೊತ್ತಾಗ್ಬಿಡುತ್ತೆ ಗಿಡಗಳಿಗೆ ಯಾವಾಗ ನೀರು ಬೇಕು ಅಂತ. ಅತಿಯಾಗಿ ಕೂಡ ಹಾಕೋದಕ್ಕಾಗಲ್ಲ, ಯಾಕೆಂತಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಬಿಸಿಲು ಬರೋದಿಲ್ಲ. ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕಬೇಕು. ಸಂಜೆ ಟೀ ಕುಡಿಯೋ ಟೈಮು, ನನ್ನ ಒಂದು ಆಫ್ಟರ್ನೂನಿಂದ ನೈಟ್ವರೆಗೂ ಹೀಗೆ ಇರುತ್ತೆ. ಮಾರ್ನಿಂಗ್ ಟೈಮಲ್ಲಿ ಬಂದು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿರ್ತೀನಿ, ಮಧ್ಯಾಹ್ನದಿಂದ ನೈಟ್ವರೆಗೂ ಎಕ್ಸ್ಟ್ರಾ ಕೆಲಸಗಳೇನಾದರೂ ಇದ್ದರೆ ಈ ಥರ ಅಡುಗೆಗಳು ಇರ್ಬೋದು ಅಥವಾ ಎಕ್ಸ್ಟ್ರಾ ಏನಾದರೂ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದನ್ನೆಲ್ಲ ನಾನು ಸಾಯಂಕಾಲದಿಂದ ರಾತ್ರಿವರೆಗೂ ಆ ಥರ ಮಧ್ಯಾಹ್ನದಿಂದ ನನಗೆ ಶುರು ಆಗುತ್ತೆ. ಮಾರ್ನಿಂಗ್ ಬಂದುಬಿಟ್ಟು ಆಫ್ಟರ್ನೂನ್ವರೆಗೂ ಬೇರೆ ಥರನೇ ಇರುತ್ತೆ ರೊಟೀನು, ಮಧ್ಯಾಹ್ನದಿಂದ ನೈಟ್ವರೆಗೂ ಬೇರೆ ಥರನೇ ಇರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಆಫ್ಟರ್ನೂನ್ ಟು ನೈಟ್ ರೊಟೀನ್ ಅಥವಾ ಮಾರ್ನಿಂಗ್ ಟು ಆಫ್ಟರ್ನೂನ್ ರೊಟೀನ್ ಅಂತ ತೋರಿಸ್ತೀನಿ. ರೊಟೀನ್ ಅಂತ ಅಂದಮೇಲೆ ಪ್ರತಿದಿನ ಒಂದೇ ಥರ ಇರಲ್ಲ ಅಲ್ವಾ, ಸೊ ಪ್ರತಿದಿನವೂ ದಿನಚರಿ ಚೇಂಜ್ ಆಗ್ತಾ ಇರುತ್ತೆ. ಸಣ್ಣ ಪುಟ್ಟದ ಒಂಥರ ಸೇಮ್ ಇರ್ಬೋದು. ಆಮ್ಲಾ ಕ್ಯಾಂಡಿ ಯಾರಾದರೂ ಟ್ರೈ ಮಾಡಿದರೆ ಹೇಳಿ ಹೀಗಿತ್ತು ಅಂತ. ನಾನು ಹೇಳಿದಾಗೆ ಸ್ವೀಟ್ ಜಾಸ್ತಿ ಇರಬೇಕು, ಅದನ್ನು ಹಾಗೆ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಈ ರೀತಿ ಗಟ್ಟಿಯಾಗಿ ಕರೆಕ್ಟಾಗಿ ಒಂದು ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಅದಾದಮೇಲೆ ನೀವು ಡೈಲಿ ಅದನ್ನು ಯೂಸ್ ಮಾಡ್ಬೋದು. ಬೆಲ್ಲ ಹಾಕಿರ್ತೀವಿ, ಸಕ್ಕರೆ ಮತ್ತು ರೋಲ್ ಮಾಡಿರ್ತೀವಲ್ಲ ಅದು ಕರಗ್ತಾ ಇರುತ್ತೆ. ಬೆಳಗ್ಗೆ ಪ್ರಗತಿ ಬೇಗ ಸ್ಕೂಲ್ಗೆ ಹೋಗೋದ್ರಿಂದ ಪ್ರೀತಮ್ ತಿಂತಾನೆ, ನಾವು ತಿಂತೀವಿ, ನನ್ನ ಹಸ್ಬೆಂಡ್ ಕೂಡ ಅವಾಗವಾಗ ಬಂದಾಗ ತಿಂತಾರೆ. ಬಟ್ ಪ್ರಗತಿಗೆ ಅದು ಮಿಸ್ ಆಗ್ತಾ ಇತ್ತು, ಸಂಜೆ ಓದ್ಕೋತಾ ಇರ್ತಾರಲ್ಲ ಆ ಟೈಮಲ್ಲೇ ಕೊಡ್ತೀನಿ, ಒಂದು ಎರಡು ಕ್ಯಾಂಡಿ ಕೊಡ್ತೀನಿ. ತುಂಬ ದಿನದಿಂದ ಇದೊಂದು ಅಸ್ತಪಾದ ತರಬೇಕು ಅಂತ ತುಂಬ ಅನ್ಕೋತಾ ಇದೆ, ಬಟ್ ತರೋದಕ್ಕೆ ಆಗಿರಲಿಲ್ಲ. ಹೊರಗಡೆ ನಾವು ಹೋಗೋದೇ ಕಡಿಮೆ, ಅಕಸ್ಮಾತ್ ಈ ಥರ ವಸ್ತುಗಳನ್ನ ತರಬೇಕು ಅಂತಂದರೆ ನಿಯರ್ ಬೈ ಶಾಪಲ್ಲಿ ಎಲ್ಲೂ ಸಿಗೋದಿಲ್ಲ, ಇಲ್ಲಾಂತಂದರೆ ಹೊರಗಡೆ ಎಲ್ಲಾದರೂ ಸ್ಟ್ರೀಟ್ ಶಾಪಿಂಗಲ್ಲಿ ಹೋಗಬೇಕು. ನಮ್ಮ ಹತ್ರ ಇದು ನಾನು ನೋಡಿದ್ದೀನಿ, ಎಲ್ಲೂ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಪಂಚೆ ಬಟ್ಟೆ ಇತ್ತು, ಸರಿ ಒಂದಿಷ್ಟು ವೇಸ್ಟ್ ಗೊಂಬೆಗಳದೊಳಗಡೆ ಆ ಒಂದು ಏನು ಹತ್ತಿ ಥರ ಇರುತ್ತಲ್ಲ ಅದಿತ್ತು ಫಾರ್ಮು. ಸರಿ ಇದನ್ನೇ ಯೂಸ್ ಮಾಡಿಕೊಂಡು ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಮಾಡ್ತಾ ಇದ್ದೀನಿ. ತುಂಬ ಈಸಿ ಇದೆ, ಏನು ತುಂಬ ಕಷ್ಟ ಅಂತ ಅನ್ನಿಸ್ಲಿಲ್ಲ ನನಗೆ. ಬಟ್ ಆ ಕೈಯಿಂದು ಶೇಪ್ ಏನಿದೆಯಲ್ಲ ಅದು ಕರೆಕ್ಟಾಗಿ ಬರಬೇಕು, ಅದರಲ್ಲಿ ಸ್ವಲ್ಪ ನನಗೆ ಡೌಟ್ ಆಯಿತು. ಆಮೇಲೆ ಈಗ ಒಂದು ಸರಿ ಮಾಡಿದ್ಮೇಲೆ ಅದು ಒಂದು ಐಡಿಯಾ ಬರುತ್ತೆ, ಮಾಡೋ ತನಕ ಸ್ವಲ್ಪ ಹಾಗೆ ಅನಿಸುತ್ತೆ ನಮಗೆ. ಈ ಥರ ನಾವೇ ಫಸ್ಟೇ ಮಾಡ್ಕೊಂಡಿದ್ರೆ ಎಷ್ಟು ಬೇಕಾದರೂ ನಾವೇ ಮಾಡ್ಕೋಬೋದಾಗಿತ್ತಲ್ಲ ಅಂತ. ಜೊತೆಗೆ ನಾನೇನಂತಂದರೆ ಯಾವಾಗ್ಲೂ ಈ ತಾವರೆ ಹೂವು ಇಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಸೈಡಲ್ಲಿ ಎರಡು. ಸೊ ಹಾಗಾಗಿ ನಾನು ಹಳೆಯದು ಏನಿದೆಯಲ್ಲ ಕೈ, ಆ ಕೈಯನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ರೆ ತಾವರೆವ ಹೋಲ್ಡ್ ಮಾಡೋ ಥರನೂ ಒಂದು ಕೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಹಳೆಯದು ಏನಿದೆಯಲ್ಲ ಅದನ್ನು ಆ ಥರ ಮಾಡಿಕೊಂಡು ಈಗ ಹೊಸದನ್ನು ಬಂದು ಅಸ್ತಪಾದ ಥರ ಮಾಡ್ತಾ ಇದ್ದೀನಿ. ಕಾಲು ಸ್ವಲ್ಪ ಸ್ವಲ್ಪ ದೊಡ್ಡದು ಬೇಕಾಗಿತ್ತು ನನಗೆ, ತೀರಾ ದೊಡ್ಡದಲ್ಲ ಸ್ವಲ್ಪ ದೊಡ್ಡದು. ಆ ಒಂದು ದೇವರ ವಿಗ್ರಹಕ್ಕೆ ನಮ್ಮನೇಲಿ ದೇವ್ರದ್ದು ಎಷ್ಟಿದೆ ಅಂತ ನನಗೆ ಗೊತ್ತಲ್ಲ, ಬಿಂದಿಗೆ ಆ ಹೈಟಿಗೆ ಅದು ಮ್ಯಾಚ್ ಆಗಬೇಕು ಅಂತ. ಸೊ ಹಾಗಾಗಿ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಈ ಶೇಪಲ್ಲಿ, ಮೇಲೆ ಸ್ವಲ್ಪ ದೊಡ್ಡದಾಗಿ ಬರಬೇಕು, ಬರ್ತಾ ಬರ್ತಾ ನಮ್ಮ ಕಾಲು ಹೇಗಿರುತ್ತೋ ಹಾಗೆ ಈ ಶೇಪಲ್ಲಿ ಕಟ್ ಮಾಡಿದ್ದೀನಿ. ತುಂಬ ಈಸಿ, ಇದನ್ನು ಒಲಿದ್ಬಿಟ್ಟು ಸೈಡಲ್ಲಿ ಫಿಲ್ ಮಾಡ್ಕೊಳ್ಳೋದು ಅಷ್ಟೇ, ಅದಾದಮೇಲೆ ಅಸ್ತಪಾದ ಅಟ್ಯಾಚ್ ಮಾಡ್ಕೊಳ್ಳೋದು. ಕೈಗೂ ಅಷ್ಟೇ, ಈ ಶೇಪಲ್ಲಿ ಕೊಟ್ಟರೆ ಕೈ ಚೆನ್ನಾಗಿ ಕಾಣಿಸುತ್ತೆ.
ನಾವು ಸ್ಟ್ರೈಟಾಗಿ ಮಾಡಿದ್ರೆ ಅದಷ್ಟು ಲುಕ್ ಬರಲ್ಲ, ಯಾಕೆಂತಂದ್ರೆ ಕೈಯನ್ನು ನಾವು ಸೀದಾ ಇಡಲ್ಲ, ಹಿಂಗೆ ಫೋಲ್ಡ್ ಮಾಡ್ತೀವಲ್ವ, ಆ ಒಂದು ಏನು ಅಲ್ಲಿ ಮಧ್ಯ ಏನು ಅದು ಕರ್ವ್ ಬಂದಿದೆಯಲ್ಲ ಆ ಪ್ಲೇಸಲ್ಲಿ ಫೋಲ್ಡ್ ಮಾಡ್ತೀವಿ, ಹಾಗಾಗಿ ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹೇಳ್ತಾರೆ, ದೇವರಿಗೆ ಹಸ್ತಪಾದ ಎಲ್ಲ ಇಟ್ಟು ಪೂಜೆ ಮಾಡಬಾರ್ದು, ಯಾಕೆ ಅಂತಂದರೆ ಏಕಶಿಲಾ ವಿಗ್ರಹದಲ್ಲೇ ನಾವೆಲ್ಲ ದೇವರನ್ನು ಪೂಜೆ ಮಾಡ್ತೀವಿ. ಸೊ ನಾವು ಇಲ್ಲೇನು ಮಾಡ್ತೀವಿ ಅಂದರೆ ಲಕ್ಷ್ಮೀನ ಕೂರಿಸ್ತೀವಿ, ಕೈ ಒಂದು, ಕಾಲು ಒಂದು, ತಲೆ ಒಂದು ಅಟ್ಯಾಚ್ ಮಾಡ್ತೀವಿ, ಪೂಜೆ ಮುಗಿದ ತಕ್ಷಣ ಎಲ್ಲನೂ ತೆಗೆದು ಬಿಡ್ತೀವಿ. ಸೊ ಅದು ಶಾಸ್ತ್ರದಲ್ಲಿ ಇಲ್ಲ ಅಂತ ನನಗೆ ರೀಸೆಂಟಾಗಿ ನಮ್ಗೆ ಗೊತ್ತಿರೋರು ಒಬ್ಬರು ಹೇಳಿದ್ರು, ಅವ್ರ ಮನೇಲಿ ಅವ್ರಿಗೆ ಈ ಶಾಸ್ತ್ರ ಎಲ್ಲ ಗೊತ್ತು, ಮತ್ತು ಅಂದರೆ ಬ್ರಾಹ್ಮಿಣ್ಸು ನಮ್ಮನೆ ಪಕ್ಕದಲ್ಲಿರೋರು, ಅವ್ರು ಈ ಥರ ಎಲ್ಲ ಮಾಡೋದೇ ಇಲ್ಲ. ನಾ ಅದಕ್ಕೆ ಕೇಳಿದಾಗ ಅವರು ಈ ಥರ ಹೇಳಿದ್ರು, ಅದು ಶಾಸ್ತ್ರದಲ್ಲೂ ಇಲ್ಲ, ಆ ಥರ ಮಾಡೋ ಹಾಗಿಲ್ಲ, ಅದು ದೇವ್ರಿಗೆ ಇದಲ್ಲ ಅಂತ. ಬಟ್ ಈಗ ಅಭ್ಯಾಸ ಆಗೋಗಿದೆ, ದೇವರನ್ನ ಕೂರಿಸ್ತೀವಿ, ಅದು ಕೂರಿಸಿಲ್ಲ ಅಂತ ಅಂದ್ರೇ ನಮಗೆ ಸಮಾಧಾನ ಆಗೋದಿಲ್ಲ, ದೇವರ ಒಂದು ಲಕ್ಷಣನೇ ಇಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೆ ಅವ್ರು ಹೇಳಿದ್ರು ಅದನ್ನು ಸುಮ್ಮನೆ ಏನು ಒಂದು ಗೊಂಬೆ ಥರ ಆಕಾರವಾಗಿ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡೋದಕ್ಕಿಂತ ಸಪ್ರೇಟಾಗಿ ಒಂದು ಕಳಸದಲ್ಲಿ ಲಕ್ಷ್ಮಿಯನ್ನು, ಆ ಕಳಸದಲ್ಲಿ ಲಕ್ಷ್ಮಿ ಇದೆ ಅಂತ ಅಂದ್ಕೊಂಡು ಪೂಜೆ ಮಾಡಿ ಅಂತ. ಸೊ ಅದನ್ನು ಈ ವರ್ಷದಿಂದ ನಾನು ಹಾಗೆ ಮಾಡೋಣ, ಗೊತ್ತಿಲ್ಲದೆ ತಪ್ಪು ಆಗೋಗಿದೆ. ಸೊ ಇನ್ಮೇಲೆ ಆ ಥರ ಮಾಡೋದು ಬೇಡ, ಇದನ್ನು ಜಸ್ಟ್ ಒಂದು ಐಡಲ್ ಏನೋ ಒಂದು ವಿಗ್ರಹ ಒಂದು ಗೊಂಬೆ ಥರ ಅಷ್ಟೇ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಡನ್ನಾಗಿ ನಮಗೂ ಕೂಡ ಎಷ್ಟು ದಿನದಿಂದ ಸೀರೆ ತಂದು ಸೀರೆ ಉಡಿಸಿ ಆ ಲಕ್ಷ್ಮಿಯನ್ನು ಹಂಗೆ ನೋಡಿಬಿಟ್ಟು ಇವಾಗ ಬಿಡೋದಕ್ಕಾಗಲ್ಲ. ಸೊ ಹಾಗಾಗಿ ಆಡಂಬರ ಮಾಡಬಾರ್ದು, ಆಡಂಬರಕ್ಕಿಂತ ನಾವು ಅದೇನೋ ವಿಧಿ ವಿಧಾನಗಳೆಲ್ಲ ಇರುತ್ತಲ್ಲ ದೇವ್ರ ಪೂಜೆ ಮಾಡೋದಕ್ಕೆ, ಅದನ್ನು ಫಾಲೋ ಮಾಡಿಕೊಂಡು ಭಕ್ತಿ ಶ್ರದ್ಧೆ ಸ್ವಚ್ಛತೆಯಿಂದ ಮಾಡಿದ್ರೆ ಲಕ್ಷ್ಮೀ ಪೂಜೆ ಒಳ್ಳೆಯದು ಅಂತ ಹೇಳ್ತಾರೆ. ನನಗೂ ಅಷ್ಟಾಗಿ ಗೊತ್ತಿಲ್ಲ, ಅವರು ಇವರು ಹೇಳಿರೋದನ್ನು ನಾನು ಅಂದ್ಕೊಂಡೆ, ಆಮೇಲೆ ಹೌದು ನಿಜ ಅನ್ನಿಸ್ತು. ಯಾಕೆ ಅಂತಂದರೆ ಇವಾಗ ಕೈಗಳನ್ನ ಒಂದೊಂದನ್ನೇ ರೆಡಿ ಮಾಡಿ ದೇವ್ರಿಗೆ ನಾವು ಕೈ ಕಾಲೆಲ್ಲ ತೆಗೆದು ಬಿಟ್ಟರೆ ಹೆಂಗಿರುತ್ತೆ, ಸೊ ಹೌದಲ್ವಾ ಇದನ್ನು ನಾವು ಯೋಚನೆನೇ ಮಾಡಲಿಲ್ಲ ಅಂತ ಆವಾಗ ಅನ್ನಿಸ್ತಾ ಇತ್ತು. ಬಟ್ ಇವಾಗ ನಾನು ಅದನ್ನು ಜಸ್ಟ್ ಒಂದು ಗೊಂಬೆ ಥರ ರೆಡಿ ಮಾಡಿಕೊಂಡು ಮುಂದೆ ಇನ್ನೊಂದು ಎಕ್ಸ್ಟ್ರಾ ಕಳಸ ದೇವ್ರಿಗೆ ಅಂತಲೇ ಬರೀ ಕಳಸ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಇನ್ನೊಂದು ಹೇಳಿದ್ರು ಕಳಸದ ಮೇಲೆ ಕಳಸ ಕೂಡ ಇಡಬಾರ್ದಂತೆ, ಎಲ್ಲೂ ಕೂಡ ಅಷ್ಟೇ ಒಂದು ಕಳಸ ಅಷ್ಟೇ ಪೂಜೆ ಮಾಡಬೇಕು. ಇವಾಗ ಸತ್ಯನಾರಾಯಣ ಪೂಜೆ ಮಾಡಿದಾಗ ಒಂದಿಷ್ಟು ಕಳಸಗಳನ್ನ ಇಟ್ಟಿದ್ರು ನಮ್ಮ ಮನೆಯಲ್ಲಿ, ಅಷ್ಟು ಕಳಸಗಳಿಗೆ ಸಪ್ರೇಟಾಗಿ ಬ್ಲೌಸ್ ಪೀಸು ಸಪ್ರೇಟ್ ಸಪ್ರೇಟಾಗಿ ಇಟ್ಟು ಮಾಡಿದರು, ಒಂದ್ರ ಮೇಲೆ ಒಂದು ಎಲ್ಲೂ ಕೂಡ ಆ ಥರ ಕಳಸ ಇಡೋ ಶಾಸ್ತ್ರ ಇಲ್ಲ ಅಂತ ಹೇಳ್ತಾರೆ. ಇವಾಗ ನಾವು ಲಕ್ಷ್ಮೀ ಕೂರಿಸ್ಬೇಕಂತಂದ್ರೆ ಒಂದು ಬಿಂದಿಗೆ ಮೇಲೆ ಒಂದು ಬಿಂದಿಗೆ ಮೇಲೆ ಇನ್ನೊಂದು ಬಿಂದಿಗೆ ಇಟ್ಟು ನಾವು ಮಾಡ್ತೀವಿ, ಆ ಥರ ಇಲ್ಲ ಮಾಡಬಾರ್ದು ಅಂತ. ಸೊ ಹಾಗಾಗಿ ಈ ಸರಿಯಿಂದ ನಾನು ಅದನ್ನು ಜಸ್ಟ್ ಒಂದು ನೋಡೋದಕ್ಕೆ ಒಂದು ಗೊಂಬೆ ಥರ ಮಾಡಿ ಶಾಸ್ತ್ರೋಕ್ತವಾಗಿ ಮಾಡೋ ಆಗಿದ್ರೆ ಮುಂದೆ ಕಳಸದಲ್ಲಿ ಲಕ್ಷ್ಮಿಯನ್ನು ಇಟ್ಟು ನಾವು ಏನೇನು ಮಾಡ್ತೀವಲ್ಲ ಏನೇನೋ ಹಾಕ್ತೀವಿ ಅದನ್ನೆಲ್ಲ ಅದರಲ್ಲಿ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಗೊತ್ತಿಲ್ಲ. ಇದು ಸತ್ಯನೋ ಸುಳ್ಳ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಮನೆ ಹತ್ರ ಇರೋ ಬ್ರಾಹ್ಮಿಣ್ಸ್ ಹಾಗೆ ಹೇಳಿದರು, ಅವ್ರು ನಿಜವಾಗ್ಲೂ ಎಲ್ಲ ಗೊತ್ತು, ಅವ್ರಿಗೆ ಎಲ್ಲ ಗೊತ್ತು, ಅವ್ರ ಮಕ್ಕಳು ಇವತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ತಾರೆ, ಬಟ್ ಯಾವತ್ತೂ ಕೂಡ ಅವರು ಲಕ್ಷ್ಮಿಯನ್ನು ಕೂರಿಸೇ ಇಲ್ಲ. ಸೊ ಅವರು ನಮ್ಮ ಕನ್ನಡದವರಲ್ಲ, ಹಾಗಾಗಿ ನಾನು ಮಾಡಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಆ ರೀಸನಲ್ಲ ಅವರು ಬೇರೆ ರೀಸನ್ಗೆ ಮಾಡಲ್ಲ ಅಂತಂದರೆ ಮಾಡ್ತಾರೆ ಈ ಥರ ಲಕ್ಷ್ಮಿನೆಲ್ಲ ಕೂರಿಸಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ತಾರೆ, ಅವ್ರು ಎಷ್ಟು ಹಬ್ಬಗಳನ್ನ ಮಾಡ್ತಾರೆ ಎಷ್ಟು ಸರಳವಾಗಿ ಮಾಡ್ತಾರೆ ಅಂದರೆ ಅವರು ಅಂದರೆ ಎಲ್ಲ ಗೊತ್ತು ಅವ್ರಿಗೆ, ಶಾಸ್ತ್ರ ಗೊತ್ತು ಮತ್ತು ವೇದಗಳು ಅಂದರೆ ಮಂತ್ರಗಳೆಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ, ಹಾಗಾಗಿ ಅವರು ಎಲ್ಲ ಮಾಡ್ತಾರೆ. ಪ್ರತಿದಿನ ವಿಷ್ಣು ಸಹಸ್ರನಾಮ ಹೇಳ್ತಾರೆ ಅವ್ರ ಮನೆಯಲ್ಲಿ, ಅವ್ರಿಗೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತು, ನಮಗೆ ಏನೂ ಗೊತ್ತಿಲ್ಲದಲ್ಲೇ ಇರೋರು ಮಾಡೋಕ್ಕೆ ಹೋದಾಗ ಹಿಂಗೆ ಆಗೋದು, ನಮಗೆ ವಿಷ್ಣು ಸಹಸ್ರನಾಮ ಕಲಿಬೇಕು ಅಂತ ಗೊತ್ತಿಲ್ಲ, ಹೇಳಬೇಕು ಅಂತಲೂ ಗೊತ್ತಿಲ್ಲ, ಆಡಂಬರವಾಗಿ ಹೂವು ತಂದು ಬಳೆ ಕಂಬ ತಂದು ಚಿನ್ನದಲ್ಲೇ ವಿಗ್ರಹಗಳನ್ನ ಮಾಡಿ ಸುಮ್ಮನೆ ಮಾಡ್ತೀವಿ, ಅದರದ್ದು ತಲೆಬುಡನೇ ನಮಗೆ ಗೊತ್ತಿರಲ್ಲ. ಸೊ ಪರವಾಗಿಲ್ಲ, ಎಲ್ಲರೂ ನಾವು ಎಲ್ಲನೂ ಕಲ್ತಿರ್ತಾರೆ ಅಂತೇನಿಲ್ಲ ಅಲ್ವಾ, ತಿಳ್ಕೊಂಡ್ಮೇಲೆ ಬದಲಾದರೆ ಆಯಿತು. ಸೊ ಈ ಥರ ನಾನು ಕೂಡ ಮಾಡಿದ್ದೀನಿ, ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಇದಕ್ಕೆ ಫಿನಿಶ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ, ಆ ರೆಡ್ ಕಲ್ಲರಲ್ಲಿ ಆಲ್ತಾ ಬರೀತಾರಲ್ಲ ಕೈಯಲ್ಲಿ ಆ ಥರ ನಾನು ಅಕ್ರೆಲಿಕ್ ಕಲ್ಲರಲ್ಲಿ ಬರೀತಾ ಇದ್ದೀನಿ. ಇದು ಏನು ಅಂತಂದರೆ ಹಸ್ತಪಾದ, ಇವಾಗಿಂತ ನಾವು ದೇವ್ರ ಕೂರಿಸ್ದಾಗ ಇಡ್ತೀವಲ್ಲ ಅವಾಗಲೇ ಚಂದವಾಗಿ ಕಾಣಿಸುತ್ತೆ, ಇವಾಗ ಅದು ನೋಡೋದಕ್ಕೆ ಒಂಥರ ಅನಿಸ್ತಾ ಇರುತ್ತೆ, ಬಟ್ ಇನ್ನೂ ಫಿಂಗರ್ದು ಶೇಪ್ ಚೆನ್ನಾಗಿ ಬರಬೇಕಿತ್ತು. ಸೊ ಈ ಥರ ಸ್ಟಿಚ್ ಮಾಡಿ ನಾನು ಹ್ಯಾಂಡ್ಸನ್ನು ಈ ಥರ ಫೋಲ್ಡ್ ಮಾಡಿ ಕೂಡ ಸ್ಟಿಚ್ ಮಾಡ್ತೀನಿ, ಆವಾಗ ನಮಗೆ ಹಿಂಗೆ ಕೈ ಇಟ್ಟಿರೋದು ಹಸ್ತಪಾದ ಕರೆಕ್ಟಾಗಿ ಬರುತ್ತೆ.
ಸೊ ಒಂದೊಂದು ವಿಚಾರನು ಹೊಸ ಹೊಸದಂತ ಅನ್ನಿಸ್ತಾ ಇರುತ್ತೆ ನಮಗೆ. ಅವಾಗ ನಮ್ಮ ಆಲೋಚನೆಗೆ ಬಿಟ್ಟಿದ್ದು, ಅದು ಸರಿ ಅಂದರೆ ಸರಿ, ತಪ್ಪು ಅಂದರೆ ತಪ್ಪು. ಬಟ್ ನಾನೇನೋ ಅದನ್ನು ಗೊತ್ತು ತಿಳಿದು ಎಲ್ಲೋ ಇತ್ತು ನಾನು ಓದಿ ಹೇಳಿದ್ದೀನಿ ಅಂತ ಇಲ್ಲ, ಹೀಗೆ ಒಬ್ರು ಹೇಳಿರೋದನ್ನು ಹೇಳ್ತಾ ಇದ್ದೀನಿ. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು, ಏನು ಮಾಡಬೇಕು ಏನು ಮಾಡಬಾರ್ದು. ಅವ್ರ ಮನೆತನಗಳಿಂದ ಕೆಲವೊಬ್ಬರು ಏನಾದರೂ ಒಂದೊಂದು ಶಾಸ್ತ್ರಗಳನ್ನ ಮಾಡ್ಕೊಂಬಂದಿರ್ತಾರೆ, ಅದನ್ನು ಅವರು ಮುಂದುವರಿಸ್ತಾರೆ. ಸೊ ಅದು ಬೇರೆ, ಅದು ಅವಾಗಿಂದ ಮಾಡ್ಕೊಂಬಂದಿರೋದನ್ನ ಕೂಡ ಹಾಗೆ ಬಿಡಬಾರ್ದು. ಅವರು ಏನು ಹಿರಿಯರು ಮಾಡಿರ್ತಾರಲ್ಲ ಅದನ್ನೇ ಫಾಲೋ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಸೊ ಅದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಸೊ ನನಗೆ ಇವ್ರು ಅಂದಾಗ ಅದು ಸತ್ಯ ಅನ್ನಿಸ್ತು. ಸೊ ಹಾಗಾಗಿ ಹೇಳಿದೆ, ಕೂರಿಸೋದಿಲ್ಲ ಅಂತ ಹೇಳಿಲ್ಲ, ಕೂರಿಸ್ತೀನಿ. ಬಟ್ ಅದನ್ನು ನಾನು ಗೊಂಬೆಯಾಗಿ ಕೂರಿಸಿ ಬೇರೆ ಒಂದು ಲಕ್ಷ್ಮಿಗೆ ಪೂಜೆಯನ್ನು, ಕಳಸಕ್ಕೆ ಪೂಜೆಯನ್ನು ಮಾಡ್ತೀನಿ ಅಂತ ಅಷ್ಟೇ. ಸೊ ಇದು ನಿಮಗೂ ಕೂಡ ಯಾರಿಗಾದರೂ ಗೊತ್ತಿಲ್ಲದೆ ಮಾಡ್ತಾ ಇದ್ರೆ ನೀವು ಸರಿ ಮಾಡ್ಕೋಬೋದು ಅಂತ ಅಷ್ಟೇ. ಇದು ಹಳೇದು ಒಂದು ಕೈ ಇತ್ತಲ್ಲ, ಅದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಅದರಲ್ಲಿ ಕಮಲ ಹೂವು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೋ ಹಾಗೆ. ಬಟ್ ಫೈನಲಿ ರಿಸಲ್ಟ್ ಚೆನ್ನಾಗಿ ಬಂದಿದೆ ನನಗೆ. ಇದು 500-600 ಏನೋ ತೊಗೊಂಡಿದ್ರು ಅವಾಗಲೇ, ಯಾವಾಗ 4-5 ವರ್ಷದ ಹಿಂದೆನೇ ಅದು ಅಷ್ಟಾಗಿತ್ತು. ಬಟ್ ಇವಾಗೆಲ್ಲ ಎಷ್ಟು ನನಗೆ ಗೊತ್ತಿಲ್ಲ. ನೀವು ಹಿಂಗೆ ಮನೆಯೊಳಗೆ ಮಾಡ್ಬೋದು. ನನ್ನ ಹತ್ರ ಎಲ್ಲೋ ಕಲರ್ ಇದ್ದಿದ್ದರಿಂದ ನಾನು ವೈಟ್ ಕಲರ್ ಮಾಡಿದ್ದೀನಿ. ಇಲ್ಲ ನನಗೆ ಎಲ್ಲೋ ಬೇಕು ಚೆನ್ನಾಗಿರತ್ತೆ ಅಂತಂದರೆ ಇದೇ ವೈಟ್ ಕಲರ್ಗೆ ಎಲ್ಲೋ ಕಲರ್ ಅಕ್ರೆಲಿಕ್ ಕಲರನ್ನು ಹಾಕಿಬಿಟ್ರೆ ಅದು ಹಾಗೇ ಇರುತ್ತೆ, ಅದೇನು ಹಾಳಾಗೋದಿಲ್ಲ ಕಲರು. ಸೊ ಇದು ಬೇಕಂತಂದರೆ ನಾವು ಎಲ್ಲೋ ಕೂಡ ಮಾಡ್ಕೋಬೋದು. ಸೊ ಈ ಥರ ಅಸ್ತಪಾದ ಕೂರಿಸ್ತೀನಿ ನಾನು, ಹಾಗಾಗಿ ಸ್ವಲ್ಪ ಚೂರು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದಕ್ಕಿಂತ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.